ಓಕೆನಲ್ರು ಸರಿ, ಇವತ್ತು ಅಪ್ಪಾಜಿ ಅವರು ಹುಟ್ಟುವಪ್ಪ, ಸಾಕಷ್ಟು ಕಾರ್ಯಕ್ರಮಗಳಿದೆ, ಅದ್ರ ಬಗ್ಗೆ ಹೇಳಿ. ಮತ್ತು ಸರ್ಕಾರ ಮುಂದಿನ ವರ್ಷದಿಂದ ಪಠ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯನ್ನು ಅಳವಡಿಸ್ತಿದೆ. ಈಗ ತಾನೇ ಅನೌನ್ಸ್ ಮಾಡಿದ್ದಾರೆ ಪರಮೇಶ್ವರ್ ಅವರು. ಇಲ್ಲ, ಖುಷಿ ಆಗುತ್ತೆ, ಯಾಕಂದ್ರೆ ಅಪ್ಪಾಜಿ ಬಹಳ ಜನ ಅಪ್ಪಾಜಿ ಒಂದು ಏನಂತೀವಿ, ಅಪ್ಪಾಜಿ ಒಂದು 10 ವರ್ಷ 11 ವರ್ಷ ಆದರೂ ಅಪ್ಪಾಜಿನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಜನ ಮಾತ್ರ ಅಲ್ಲ, ಸರ್ಕಾರ ಆಗಲಿ, ಅವರ ವೆಲ್ ವಿಷರ್ಸ್ ಆಗಲಿ, ಅದು ಸಾಕ್ಷಿ ಏನಂದರೆ ಒಬ್ಬ ಒಳ್ಳೆ ಮನುಷ್ಯನಿಗೆ ಯಾವಾಗಲೂ ಒಳ್ಳೆ ನಡೀತಾ ಇರೋದಕ್ಕೆ ಅದೊಂದು ಎಕ್ಸಾಂಪಲ್. ವಿಆರ್ ಆಲ್ ಗಿಫ್ಟೆಡ್. ಹಂಗೆ ನೋಡೋಕ್ಕೋದ್ರೆ ನಾವು ಪುಣ್ಯ ಮಾಡಿದ್ದು ಅವ್ರ ಮಕ್ಕಳಿಗೆ ಬಂದು ಇಂಡಸ್ಟ್ರಿಗೆ ಸೇವೆ ಮಾಡೋ ಒಂದು ಅವಕಾಶ ಮಾಡಿದ್ದಕ್ಕೆ ನಾವು ನಮ್ಮ ತಂದೆ ತಾಯಿಗಳು ಥ್ಯಾಂಕ್ಸ್ ಹೇಳಬೇಕು. ಅದು ಎಕ್ಸ್ಪೆಷಲಿ ಅಪ್ಪಾಜಿಗೆ ಥ್ಯಾಂಕ್ಸ್ ಹೇಳಬೇಕು. ಭಾಳ ಖುಷಿಯಾಗುತ್ತೆ ಇವತ್ತು ಎಷ್ಟು ಮಟ್ಟಿಗೆ ಸಾಕಷ್ಟು ಇವತ್ತು ಕಾರ್ಯಕ್ರಮಗಳಿದೆ. ಇವತ್ತಿಂದ ಸ್ಟೇಟ್ ಅವಾರ್ಡ್ ಬೇರೆ ಸಾಯಂಕಾಲ ಇದೆ. ಆ್ಯಂಡ್ ಅವರ ಹೆಸರಿನಲ್ಲೇ ಮಾಡಿರೋ ಒಂದು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಇವತ್ತು ಆಡಿಯೋ ರಿಲೀಸ್ ಮಾಡಿದ್ವು ಅಪ್ಪಾಜಿ ಮುಂದೆನೆ. ಯಾಕಂದರೆ ಒಂದು ಒಳ್ಳೆ ಆ್ಯಕ್ಚುಲಾಗಿ ನಾವು ಒಂದು 10 ಡೇಸ್ ಬ್ಯಾಕ್ ಮಾಡಬೇಕಂತ ನೋಡಿ, ಅದು ಕರೆಕ್ಟಾಗಿ ಅಪ್ಪಾಜಿ ಬರ್ತ್ಡೇಗೆ ಹೇಳ್ಕೊಂಬಂದು ಬಿಡ್ತು ಆಡಿಯೋ ಅವತ್ತು ಲಾಂಚ್ ಮಾಡೋಣ. ಸೊ ಫಸ್ಟ್ ಇವತ್ತು ಆಡಿಯೋ ಲಾಂಚ್ ಮಾಡಿರೋದು ಅಪ್ಪಾಜಿ ಹೆಸರು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಮಾಡಿದ್ರು. ಭಾಳ ಖುಷಿಯಾಗಿ ಜಯಣ್ಣ ಭೂಗಣ ಫಸ್ಟ್ ನಾನು ಅವ್ರ ಪ್ರೊಡಕ್ಷನ್ ಫಸ್ಟ್ ಪಿಕ್ಚರ್ ಮಾಡ್ತಾ ಇರೋದು. ಆ್ಯಂಡ್ ಯೋಗಿ ಡೈರೆಕ್ಟ್ ಮಾಡಿರೋದು. ಹೊಸಬ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಪಿಕ್ಚರ್. ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಅಂತ ಬಂದ ತಕ್ಷಣ ಈಗಿನ ಕಾಲಕ್ಕೆ ತಕ್ಕಂತೆ ಒಂದು ಒಂದು ಬೇರೆ ಥರ ವಿಭಿನ್ನವಾಗಿ ಮಾಡಿರೋದು ಒಂದು ಸಿನಿಮಾ. ಒಂದು NRI ಇದೆ, ಇಶ್ಯೂ ಬೇಸ್ ಸಿನಿಮಾ ಬಂದು ನೋಡಿದಾಗ ಜನಗಳಿಗೆ ನಿಜವಾಗ ಒಂದು ಕ್ಯೂರಿಯಾಸಿಟಿ ಡೆವಲಪ್ ಆಗುತ್ತೆ ಸಿನಿಮಾದಲ್ಲಿ ಅಂತ ಒಂದು ಭರವಸೆ ಇದೆ. ಹರಿಕೃಷ್ಣ ಮ್ಯೂಸಿಕ್ ಭಾಳ ಚೆನ್ನಾಗಿದೆ. ಲಹರಿ ವೇಲು ಅವರು ಈಗ ಹಕ್ಕನ್ನು ಪಡ್ಕೊಂಡಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ಜಯಣ್ಣವರು, ಭೋಗಣ್ಣವರು ಎಲ್ಲರೂ ಬಂದಿದ್ದಾರೆ. ಆ್ಯಂಡ್ ಭಾಳ ಖುಷಿಯಾಗುತ್ತೆ ಅಂದರೆ ಅಪ್ಪಾಜಿಯ ಒಂದು ಟೈಟ್ಲ್ ಇಟ್ಕೊಂಡು ಮಾಡಿದ್ರೆ ನಮಗೆ ಪುಣ್ಯ ಅದು. ಸೊ ಅದ್ರದ್ದು ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಅಂತ ಬಂದು ಸಿನಿಮಾದಲ್ಲಿ ಬಂದು ನೋಡಿದಾಗ ಎಷ್ಟು ಮಟ್ಟಿಗೆ ಸನ್ ಆಫ್ ಬಂಗಾರದ ಮನುಷ್ಯ ಆಗ್ತಾನೆ ಅನ್ನೋದನ್ನು ಸಿನಿಮಾದ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇವತ್ತು ಅದು ನನಗೆ ಭಾಳ ಖುಷಿ ಕೊಡ್ತದೆ. ಅಪ್ಪಾಜಿ ಬರ್ತ್ಡೇ ದಿವಸ ಆಡಿಯೋ ರಿಲೀಸ್ ಮಾಡಿರೋದು ಭಾಳ ಖುಷಿಯಾದ ವಿಷಯ. ಓಕೆ ಸರ್, ಟಗರು ಮೇಕಿಂಗ್ ಕೂಡ ಇವತ್ತು ರಿಲೀಸ್? ಹೌದು, ಇವತ್ತು ರಿಲೀಸ್ ಆಗುತ್ತೆ. ಏನು ಒಂದು ಸುಮ್ಮನೆ ಒಂದು ಜಲ ಕಷ್ಟನೆ ಇವತ್ತು, ಬಟ್ ಮೈನ್ ಇಸ್ ಅಪ್ಪಾಜಿ ಬರ್ತ್ಡೇಗೆ ಆಡಿಯೋ ಲಾಂಚ್ ಆಗ್ತದೆ ನನಗೆ.